ತಲೆ ಎಣಿಕೆಗೆ ತೆರೆಮರೆಯಲ್ಲಿ ಬಿಜೆಪಿ ತಂತ್ರ ಗುಜರಾತ್ ಮಾದರಿಯಲ್ಲಿ ಬಿಜೆಪಿ ಹೊಸ ಪ್ಲಾನ್ ಬಿಜೆಪಿಯ ಬೊಂಬಾಟ್ ಪಾಲಿಟಿಕ್ಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇ ಇರ್ತಾ ಇದೆ ಇಲ್ಲಿವರೆಗೂ ಕೂಡ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಅಂತಿದ್ವಿ ಹೊಸ ವರ್ಷ ಬಂದಾಯ್ತು ಇನ್ನ ಕೆಲವೇ ದಿನಗಳು ಹೆಚ್ಚು ಕಡಿಮೆ ನೂರು ದಿನಗಳಲ್ಲಿ ಎಲೆಕ್ಷನ್ ನ ಒಂದು ಕಂಪ್ಲೀಟ್ ಚಿತ್ರಣ ಸಿಕ್ಕಿರುತ್ತೆ ರಾಜಕೀಯ ಪಕ್ಷಗಳು ಕೂಡ ಇದೀಗ ಗರಿಗೆದರಿದ ಚಟುವಟಿಕೆಯಲ್ಲಿ ತೊಡಗಿವೆ ಅದರಲ್ಲೂ ಗುಜರಾತ್ ನ ರಿಸಲ್ಟ್ ನಿಂದ ಗುಜರಾ ಗುಜರಾತ್ ನಲ್ಲಿ ಬಂದಂತಹ ದಿಗ್ವಿಜಯದಿಂದ ತುಂಬಾನೇ ಹುಮ್ಮಸ್ಸಿನಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರು ಇದೀಗ ರಾಜ್ಯದಲ್ಲಿ ಕೂಡ ಗುಜರಾತ್ ಪ್ಲಾನ್ ಗಳನ್ನ ಗುಜರಾತ್ ಅಲ್ಲಿ ಮಾಡಿದಂತ ಗಳನ್ನ ಈಗ ಕರ್ನಾಟಕದಲ್ಲಿ ಕೂಡ ಮಾಡೋಕೆ ಶುರು ಮಾಡಿದ್ದಾರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದಾಗಲೇ ಹತ್ತು ದಿನಗಳ ಒಂದು ಹೊಸ ಅಭಿಯಾನಕ್ಕೆ ಬಿಜೆಪಿ ಚಾಲನೆಯನ್ನು ಕೊಟ್ಟಿದೆ ಆ ಅಭಿಯಾನ ಏನು ಅದರಿಂದ ಏನ್ ಕೆಲಸ ಹೊರಟಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ತಾಲೂಕು ಹಳ್ಳಿ ಎಲ್ಲಾ ಮಟ್ಟದಲ್ಲಿ ಕೂಡ ಪ್ರಚಾರವನ್ನ ಮಾಡಬೇಕು ಹಾಗಾದಲ್ಲಿ ಮಾತ್ರ ಏನೊಂದು ಟಾರ್ಗೆಟ್ ಒನ್ ಫಿಫ್ಟಿಯನ್ನ ರೀಚ್ ಆಗಬೇಕು ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಗುಜರಾತ್ನಲ್ಲಿ ಸಿಕ್ಕಂತ ದಿಗ್ವಿಜಯ ಕರ್ನಾಟಕದಲ್ಲಿ ಬರಬೇಕು ಮತ್ತೊಮ್ಮೆ ಕಮಲವನ್ನ ಕರ್ನಾಟಕದಲ್ಲಿ ಅರಳಿಸ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಾ ಇದೆ ಹೀಗಾಗಿ ಅದಕ್ಕಾಗಿ ಬೂತ್ ಮಟ್ಟದಲ್ಲಿ ವಿಜಯ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದೆ ಬಿ ಜೆ ಪಿ ಏನಿದು ಅಂದರೆ ಮತದಾರರ ತಲೆ ಎಣಿಕೆಗೆ ಅಂದರೆ ಎಷ್ಟು ಜನ ಇದ್ದಾರೆ ಯಾವ ಮನೆಯಲ್ಲಿ ಆ ಮನೆಗಳಲ್ಲಿ ಎಷ್ಟು ಓಟ್ ಸಿಗುತ್ತೆ ಆ ಮನೆಗಳ ಮುಂದೆ ಬಿ ಜೆ ಪಿ ಬಾವುಟವನ್ನು ಹಾಕ್ಸೋದು ಹೌದು ವೀಕ್ಷಕರೇ ಇದು ತೆರೆಮರೆಯಲ್ಲಿ ತಲೆ ಎಣಿಸುವಂತಹ ಬಿ ಜೆ ಪಿಯ ಹೊಸ ಲೆಕ್ಕಾಚಾರ ಗುಜರಾತ್ನಲ್ಲಿ ಇದು ತುಂಬಾ ಕ್ಲಿಕ್ ಆಯಿತು ಇದಕ್ಕಾಗಿ ಬಿ ಜೆ ಪಿ ನಾಯಕರು ಬಿಜೆಪಿಯ ಸಾಕಷ್ಟು ಸಿಎಂ ಬಸವರಾಜ ಬೊಮ್ಮಾಯಿಯವರು ಸೇರಿದಂತೆ ಕೇಂದ್ರ ಸಚಿವರುಗಳು ಸೇರಿದಂತೆ ಸಾಕಷ್ಟು ಜನ ಬಿಜೆಪಿಯ ನಾಯಕರುಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಈ ಹೊಸ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಮತದಾರರ ಮನೆಗೆ ಹೋಗಿ ಅಲ್ಲಿ ಬಿಜೆಪಿ ಬಾವುಟವನ್ನು ಹಾಕೋದು ಆ ಮನೆಗಳ ಮುಂದೆ ಇದರಿಂದ ಗೊತ್ತಾಗುತ್ತೆ ಮತದಾರರ ಒಲವು ಯಾರ ಪರ ಇದೆ ಗುಜರಾತ್ನಲ್ಲಿ ಈ ಫಾರ್ಮುಲಾ ಸಕ್ಸಸ್ ಆಗಿದೆ ಆ ಫ್ಲ್ಯಾಗನ್ನು ಹಾಕೋಕೆ ಒಪ್ಪಿದ್ರು ಅಂದ್ರೆ ಆ ಜೆ ಪಿಗೆ ಫಿಕ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಹೀಗಾಗಿ ಬೂತ್ ಮಟ್ಟದಲ್ಲಿ ಯಾರು ಕೂಡ ಹಾಕಲ್ಲ ಹಾಕಬೇಡಿ ಅಂತ ಹೇಳಲ್ಲ ಒಂದು ವೇಳೆ ವಿರೋಧ ಇದ್ದರೂ ಕೂಡ ಸುಮ್ಮನೆ ಹಾಕ್ತಾರೆ ಆಮೇಲೆ ಫ್ಲಾಗ್ ತೆಗೆದಾಕ್ತಾರೆ ಆದರೂ ಕೂಡ ಒಂದು ಹಂತದಲ್ಲಿ ಯಾರ ಮಾತುಕತೆ ಹೇಗಿರುತ್ತೆ ಯಾವ ಮನೆಯ ಮತದಾರರಲ್ಲಿ ಎಷ್ಟು ಜನ ಮತದಾರ ಅವರ ಒಲವು ಯಾವ ಪರವಾಗಿದೆ ಸ್ಥಳೀಯ ನಾಯಕರು ಮನೆ ಮನೆಗೆ ಹೋದಾಗ ಅಲ್ಲಿ ಜನ ಮಾತಾಡುವ ರೀತಿಯಾಗಿರುತ್ತೆ ಒಂದು ಕಡೆ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಸರ್ಕಾರದ ಪರವಾಗಿ ಜನರ ಒಲವಿದೆಯಾ ಬಿಜೆಪಿ ಪರವಾಗಿ ಜನರ ಒಲವಿದೆಯಾ ಹೀಗಾಗಿ ಪ್ರತಿ ಬೂತ್ ಮಟ್ಟದಲ್ಲಿ ಇಂಥದ್ದೊಂದು ವಿಜಯ ಅಭಿಯಾನಕ್ಕೆ ಬಿಜೆಪಿ ಚಾಲನೆ ಕೊಟ್ಟಿದೆ ಹತ್ತು ದಿನಗಳ ಕ್ಯಾಂಪೇನ್ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಸುಮಾರು ಐವತ್ತು ಲಕ್ಷ ಮನೆಗಳಲ್ಲಿ ಬಿಜೆಪಿ ಫ್ಲಾಗ್ ಅನ್ನು ಹಾರಿಸಬೇಕು ಅನ್ನೋದು ಪಿಯ ಲೆಕ್ಕಾಚಾರ ಬಿ ಎಲ್ ಸಂತೋಷ್ ಅವರು ಕೂಡ ಸಂತೋಷ್ ಜಿಯವರು ಕೂಡ ಇದಕ್ಕಾಗಿ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಖಂಡಿತವಾಗಲೂ ಕೂಡ ಬಿಜೆಪಿಯ ಈ ಬೂತ್ ಮಟ್ಟದ ವಿಜಯ ಅಭಿಯಾನಕ್ಕೆ ಎಷ್ಟ ಮಟ್ಟಿಗೆ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ ಅಂದರೆ ಬಿ ಜೆ ಪಿ ಯಾವುದೇ ಪಕ್ಷ ಆಗಿರಲಿ ಆಂತರಿಕ ಸರ್ವೆಗಳನ್ನ ಮಾಡಿಸೋದು ಬೇರೆ ಮನೆ ಮನೆಗೆ ಹೋಗಿ ಸರ್ವೆಗಳನ್ನ ಮಾಡಿಸೋದು ಬೇರೆ ಇದೆಲ್ಲರ ಹೊರತಾಗಿ ಪ್ರತಿ ಮನೆಗಳಲ್ಲಿ ಬಿಜೆಪಿ ಬಾವುಟ ಹಾರ್ತಿದೆ ಅಂದರೆ ಅವರಿಗೆ ಸಿಗುವಂಥ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇದು ಗುಜರಾತ್ನಲ್ಲಿ ವರ್ಕೌಟ್ ಆಯಿತು ಗುಜರಾತ್ನಲ್ಲಿ ಅತಿ ಹೆಚ್ಚು ಸ್ಥಾನಗಳು ಈ ಬಾರಿ ಬಿಜೆಪಿ ಪಿ ಗೆ ಬರೋದ್ರಲ್ಲಿ ಇಂಥ ಕಾರ್ಯಕ್ರಮಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತು ಒಂದು ವೇಳೆ ಈ ಮೊದಲ ಹಂತದ ಐವತ್ತು ಲಕ್ಷ ಮನೆಗಳಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸಬೇಕು ಅಂತ ಲೆಕ್ಕಾಚಾರ ನಡೆಸ್ತಾ ಇದ್ದಾರೆ ಯಾವ ಮನೆಗಳಲ್ಲಿ ಬಿ ಜೆ ಪಿ ಬಾವುಟವನ್ನು ಹಾಕೋಕ್ಕೆ ಒಪ್ಪೋದಿಲ್ಲ ಅದಕ್ಕೆ ಕಾರಣ ಏನು ಅದರ ಸರ್ವೆ ಕೂಡ ಇದರ ಮುಖಾಂತರ ನಡೆಯುತ್ತೆ ಹೀಗಾಗಿ ಎಲ್ಲೆಲ್ಲಿ ಏನು ಸರಿ ಮಾಡಬೇಕು ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು ಎಲ್ಲ ಲೆಕ್ಕಾಚಾರ ಕಡೆ ಸಿಗುತ್ತೆ ಆ ನಂತರದಲ್ಲಿ ಎರಡನೇ ಹಂತದಲ್ಲಿ ಒಂದು ಕೋಟಿ ಮನೆಗಳಲ್ಲಿ ಈ ಬೂತ್ ಮಟ್ಟದ ವಿಜಯ ಅಭಿಯಾನವನ್ನು ಮಾಡೋಕ್ಕೆ ಬಿ ಜೆ ಪಿ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ ಹೌದು ವೀಕ್ಷಕರೇ ಬಿ ಜೆ ಪಿ ಅದರಲ್ಲೂ ಅಮಿತ್ ಶಾ ಆಗಿರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು ಅಥವಾ ರಾಜ್ಯ ಬಿ ಜೆ ಪಿ ನಾಯಕರಾಗಿ ಚುನಾವಣೆಯನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಹೇಗೆ ಮಾಡಿಸ್ಬೇಕು ಮತದಾರರನ್ನ ಹೇಗೆ ಸೆಳೆಯಬೇಕು ಮತದಾರರ ಒಲವನ್ನ ಹೇಗೆ ಗೆಲ್ಲಬೇಕು ಮತದಾರರ ಮನಸ್ಸನ್ನ ಹೇಗೆ ಕದಿಬೇಕು ಇದು ಬಿಜೆಪಿ ನಾಯಕರಿಗೆ ಚೆನ್ನಾಗಿ ಗೊತ್ತು ಇದಕ್ಕಾಗಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಯಕರ್ತರು ಬಿಜೆಪಿ ನಾಯಕರ ಜೊತೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಯಕರ್ತರು ಈ ಒಂದು ಅಭಿಯಾನಕ್ಕೆ ಮೊದಲ ಹಂತದಲ್ಲಿ ಐವತ್ತು ಲಕ್ಷ ಮನೆಗಳನ್ನ ತಲುಪೋಕೆ ಒಂದು ಕೆಲಸವನ್ನ ಆರಂಭಿಸಿದ್ದಾರೆ ಗುಜರಾತ್ನಂತೆ ಕರ್ನಾಟಕದಲ್ಲೂ ಕೂಡ ಅಂದ್ರೆ ಒನ್ ಫಿಫ್ಟಿ ಟಾರ್ಗೆಟ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಕರ್ನಾಟಕದಲ್ಲಿ ಆಗಲೇಬೇಕು ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಬೇಕು ಕೊನೆ ಕ್ಷಣದಲ್ಲಿ ಯಾರ ಜೊತೆ ಚೌಕಾಸಿ ಮಾಡೋ ಲೆಕ್ಕಾಚಾರ ಬೇಡ ಮೈತ್ರಿ ಮಾತೆ ಬೇಡ ಈಗಾಗಲೇ ಹೇಳಿದ್ದಾರೆ ಎಲ್ಲ ಪಕ್ಷಗಳನ್ನ ಸೈಡ್ ಗಿಡಿ ಬಿಜೆಪಿ ನಾಯಕರು ಜೆ ಡಿ ಎಸ್ ಪಕ್ಷವನ್ನ ಸೈಡ್ ಗಿಡಿ ಅಂತ ಹೇಳಿದ್ದಾರೆ ಯಾರನ್ನ ಯಾರು ಸೈಡ್ ಯಾರನ್ನ ಯಾರು ಕರೀತಾರೆ ಅನ್ನೋದು ಚುನಾವಣೆ ನಂತರ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಇದು ಬಿಜೆಪಿಯ ಹೊಸ ಪ್ಲಾನ್ ಅಂತಾನೆ ಹೇಳಬಹುದು ಗುಜರಾತ್ನಲ್ಲಿ ಯಶಸ್ಸಿಯಾಗಿತ್ತು ಬೂತ್ ಮಟ್ಟದ ವಿಜಯ ಅಭಿಯಾನ ವೀಕ್ಷಕರೇ ನಿಮ್ಮ ಪ್ರಕಾರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು